ಸಮಾಚಾರ ಇದೀಗ ಹೆಡ್ಲೈನ್ಸ್. ಮತ್ತೊಂದು ಸೀಲ್ಡೌನ್ಗೆ ಸೇರ್ಪಡೆಯಾದ ವಿಜಯಪುರ ತಹಸೀಲ್ದಾರ್ ಕಚೇರಿ. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ್ ವಿಜಯಪುರ ಜಿಲ್ಲೆಯ ವಿಮಾನ ನಿಲ್ದಾಣ ಸ್ಥಳವನ್ನು ವೀಕ್ಷಣೆ ಮಾಡಿದರು. ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಕೊನೆ ಸ್ಥಾನ ಪಡೆದ ವಿಜಯಪುರ. ನಕಲಿ ರಸಗೊಬ್ಬರ ಔಷಧ ಜಾಲತಾಣಕ್ಕೆ ಆದಷ್ಟು ಬೇಗ ಕಡಿವಾಣ ಹಾಕಿ ಎಂದ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಆಕ್ರೋಶ. ನಾನು ಭಾಗ್ಯ. ವಿಜಯಪುರದಲ್ಲಿ ಕೊರೋನಾ ಬೆನ್ನು ಬಿಡದೆ ಕಾಡ್ತಾ ಇದೆ. ಸದಾ ಜನಗಳಿಂದ ತುಂಬಿಕೊಂಡಿದ್ದ ತಹಸೀಲ್ದಾರ್ ಕಚೇರಿಯ ಕೆಲ ಸಿಬ್ಬಂದಿಗಳಿಗೆ ಪಾಸಿಟಿವ್ ಕೇಸ್ ಬಂದಿರುವ ಕಾರಣ ಕಚೇರಿಯನ್ನು ಸೀಲ್ಡೌನ್ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಕೆಲವು ದಿನಗಳಿಂದ ಕಚೇರಿಗಳು ಈಗಾಗಲೇ ಸೀಲ್ಡೌನ್ ಆಗಿವೆ. ಈಗ ತಹಸೀಲ್ದಾರ್ ಕಚೇರಿಗೂ ಪಾಸಿಟಿವ್ ಅಂಟಿಕೊಂಡಿದ್ದು 48 ಗಂಟೆಗಳ ಮಟ್ಟಿಗೆ ಸೀಲ್ಡೌನ್ ಮಾಡಲಾಗಿದೆ. ಜನರ ಪರದಾಟ ತಹಸೀಲ್ದಾರ್ ಕಚೇರಿ ಸೀಲ್ಡೌನ್ ಆದ ಬಗ್ಗೆ ಮಾಹಿತಿ ಇಲ್ಲದ ಸಾರ್ವಜನಿಕರು ತಮ್ಮ ಹೊಲ ಸೇರಿದಂತೆ ಇನ್ನಿತರ ಅಗತ್ಯ ದಾಖಲೆ ಪಡೆಯಲು ಬೆಳಿಗ್ಗೆಯಿಂದಲೇ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ್ದರು. ತಹಸೀಲ್ದಾರ್ ಕಚೇರಿ ಸೀಲ್ಡೌನ್ ಆದ ವಿಷಯ ತಿಳಿದು ವಾಪಸ್ ಹೋಗಬೇಕಾಯಿತು. ಉಪಮುಖ್ಯಮಂತ್ರಿಯವರು ವಿಜಯಪುರ ಜಿಲ್ಲೆಯ ಹೊರವಲಯದಲ್ಲಿರುವ ವಿಮಾನ ನಿಲ್ದಾಣಕ್ಕಾಗಿ ಕಾಯ್ದಿರಿಸಿದ ಸ್ಥಳಕ್ಕೆ ಭೇಟಿ ನೀಡಿ 2 ತಿಂಗಳಲ್ಲಿ ಕಾಮಗಾರಿ ಚಾಲನೆ ಮಾಡುತ್ತೇವೆ ಎಂದು ಡಿಸಿಎಂ ಗೋವಿಂದ ಕಾರಜೋಳ್ ಅವರು ಹೇಳಿದರು. ಬಹು ಬೇಡಿಕೆಯ ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿಕೆ ಟೆಂಡರ್ ಆಹ್ವಾನಿಸಲಾಗಿದ್ದು 2 ತಿಂಗಳಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಂಡು ಕಾಮಗಾರಿಕೆಗೆ ಚಾಲನೆ ನೀಡಲಾಗುವುದು. 2020 ಆಗಸ್ಟ್ ತಿಂಗಳಲ್ಲಿ ಏರ್ಪೋರ್ಟ್ ಪೂರ್ಣಗೊಂಡು ಸಿಎಂ ಯಡಿಯೂರಪ್ಪ ಅವರಿಂದಲೇ ಉದ್ಘಾಟನೆಗೊಳ್ಳಲಿದೆ ಎಂದು ಡಿಸಿಎಂ ಲೋಕೋಪಯೋಗಿ ಇಲಾಖೆಯ ಸಚಿವ ಗೋವಿಂದ ಕಾರಜೋಳ್ ಅವರು ಹೇಳಿದ್ದಾರೆ. ವಿಜಯಪುರ ಹೊರವಲಯದಲ್ಲಿ ಬುರ್ನಾಪುರ ಮದಬಾವಿಯಲ್ಲಿ ವಿಮಾನ ನಿಲ್ದಾಣಕ್ಕಾಗಿ ಕಾಯ್ದಿರಿಸಿದ ಸ್ಥಳಕ್ಕೆ ಸೋಮವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅವರು ಈ ನಿಲ್ದಾಣವನ್ನು ATR-72 ವಿಮಾನಗಳ ಹಾರಾಟಕ್ಕಾಗಿ ರೂಪಿಸಿದ್ದು 220 ಕೋಟಿ ರು ಅಂದಾಜು ಮೊತ್ತವನ್ನು ಮೀಸಲಿಡಲಾಗಿದೆ ಎಂದು ಅವರು ಹೇಳಿದರು. ಮುಂದಿನ ದಿನಮಾನಗಳಲ್ಲಿ ಬೆಂಗಳೂರು ಬಿಟ್ಟರೆ ವಿಜಯಪುರವೇ ಈ ರಾಜ್ಯದಲ್ಲಿ ನಂಬರ್ ಒನ್ ಆಗುತ್ತದೆ. ಯಾಕಂದರೆ ನಮ್ಮಲ್ಲಿ ಭೂಮಿ ಇದೆ, ನೀರು ಇದೆ, ಹಾಗೆ 5 ನದಿಗಳು ಹರಡಿವೆ, ಇಲ್ಲಿ ಕೈಗಾರಿಕೆಗಳು ಬರುತ್ತವೆ ಎಂದು ಡಿಸಿಎಂ ಗೋವಿಂದ ಕಾರಜೋಳ್ ಅವರು ಹೇಳಿದರು. 220 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಹೋದ ಸಚಿವ ಸಂಪುಟದ ಸಭೆಯಲ್ಲಿ ಅದನ್ನ ಅನುಮೋದನೆ ಮಾಡಿ ಕೊಟ್ಟಿರ್ತಕ್ಕಂಥ ತಮಗೆಲ್ಲ ಗೊತ್ತದ. ಮತ್ತು ಅವತ್ತು ನಾವು ನಮ್ಮ ಸರ್ಕಾರದ ವತಿಯಿಂದ ಪ್ರೆಸ್ಮೀಟು ಕೂಡ ನಾವು ಕೊಟ್ಟಿದ್ದೀವಿ. ಈ ವಿಮಾನ ನಿಲ್ದಾಣದ ಟೆಂಡರ್ ಅನ್ನು ಇವತ್ತು ನಾನು ಬಂದಿರತಕ್ಕಂಥದ್ದು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ, ಸೈಟ್ ಇನ್ಸ್ಪೆಕ್ಷನ್ ಮಾಡಿ ನಮ್ಮ ಚೀಫ್ ಇಂಜಿನಿಯರು, ಅಧೀಕ್ಷಿತ ಅಭಿಯಂತರು ಎಲ್ಲರನ್ನೂ ಕರ್ಕೊಂಡು ಬಂದು ಈ ಸೈಟ್ ನೋಡಿ ಎಲ್ಲೆಲ್ಲಿ ಮತ್ತೆ ಆಮೇಲೆ ಲೇಔಟ್ನಾಗ ಚೇಂಜಸ್ ಮಾಡೋದು ಬದಲಾವಣೆ ಮಾಡೋದು ಬೇಡ, ಈಗ ಎಲ್ಲರೂ ಹೈಯರ್ ಅಥಾರಿಟೀಸ್ ಬಂದು ನೋಡಿ ಅದನ್ನು ಅನುಮೋದನೆ ಮಾಡಿಕೊಡಿ, ಕೂಡಲೇ ಟೆಂಡರ್ ಕರಿಬೇಕು ಅಂತ ಹೇಳಿದ್ದೀನಿ. 2 ತಿಂಗಳ ಅವಧಿ ಇಟ್ಟು ಟೆಂಡರ್ ಕರೆದು ಈ ಕೆಲಸವನ್ನು ಪ್ರಾರಂಭ ಮಾಡಬೇಕಂತ ಹೇಳಿ. 220 ಕೋಟಿ ಒಳಗೆ ಮೊದಲನೇ ಹಂತ 95 ಕೋಟಿ ರೂಪಾಯಿ ಲೋಕೋಪಯೋಗಿ ಇಲಾಖೆ ಅನುದಾನದಲ್ಲಿ ಕೊಟ್ಟು ಇವತ್ತು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಕರೆದ ಬಿಟ್ರೆ ವೆರಿ ಗುಡ್, ಮೊನ್ನೆ ಹೇಳಿದ್ದೆ ಕರೆದ ಬಿಟ್ರೆ ರೆಡಿನೇ ಮಾಡಾರ ಟೆಂಡರ್ ನೋಡಬೇಕು ಅದಕ್ಕೆ. ಇದ್ರ ಸಲಾಗೆ ನಾನು ಇವತ್ತು ಬಂದದ್ದು, ಬೇರೆ ಏನಿಲ್ಲ. 2 ತಿಂಗಳ ಅವಧಿ ಇಡ್ರಿ ಅಂತ ಹೇಳಿ. 2 ತಿಂಗಳು ಯಾಕೆ ಅವಧಿ ಇಡ್ಬೇಕಂದ್ರೆ ಇದೊಂದು ದೊಡ್ಡ ಕಾಮಗಾರಿ ಇರೋದ್ರಿಂದ ಬೇರೆ ಬೇರೆ ದೇಶದವರು, ಹೊರದೇಶದವರು ಕೂಡ ಈ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಅದಕ್ಕೆ ಅನುಭವಸ್ಥರು ಯಾರು ಇರ್ತಾರೆ, ಯಾರು ಹಿಂದೆ ವಿಮಾನ ನಿಲ್ದಾಣಗಳನ್ನು ಮಾಡಿರ್ತಾರೆ ಅಂಥವ್ರಿಗೆ ನೋಡಿ ಕಾನೂನು ಪ್ರಕಾರ ಯಾರಿಗೆ ಕೊಡಬೇಕು ಅವ್ರು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ, ನಮ್ಮ ಇಲಾಖೆ ಮಾಡ್ತದೆ. ಮುಂದಿಂದು ಈ 1 ವರ್ಷದಲ್ಲಿ ಈ ಕಾಮಗಾರಿ ಪೂರ್ಣ ಮಾಡಿ ATR-72 ಸಣ್ಣ ವಿಮಾನವನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೀನಿ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಅವರು ಬಂದ ಮೇಲೆ ಒಂದು ಘೋಷಣೆ ಮಾಡಿದ್ರು, ತಮಗೆಲ್ಲ ಗೊತ್ತದ, ಹವಾಯಿ ಚಪ್ಪಲ್ ಹಾಕೊಳ್ಳೋನು ಕೂಡ ಹವಾಯಿ ಜಹಾಜ್ನಲ್ಲಿ ಓಡಾಡುವಂಗೆ ಮಾಡ್ತೇನೆ ಅಂತ ಹೇಳಿದ್ರು. ಉಡಾನ್ ಸ್ಕೀಮ್ ತಂದ ಮೇಲೆ ಬಹಳ ಕಡಿಮೆ ಒಳಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ 1,500 ರೂಪಾಯಿ ಆಗ್ತದೆ. ಆ ಯೋಜನೆ ಇಲ್ಲಿನೂ ಜಾರಿಗೆ ಬರ್ತದ, ಬಿಜಾಪುರ್ ಏರ್ಪೋರ್ಟ್ಗೆ ಅದನ್ನು ಅಪ್ಲಿಕೇಬಲ್ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಿದೆವು. ಇದಲ್ಲದೆ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಸಾಕಷ್ಟು 1 ವರ್ಷದಲ್ಲಿ ಪ್ರಯತ್ನವನ್ನು ಮಾಡಿದೆವು. ಅವರು ವಿಮಾನ ನಿಲ್ದಾಣ ನೀವು ಕಟ್ಟಿಕೊಡಿ ರಾಜ್ಯ ಸರ್ಕಾರದಿಂದ,
ನಾವು ಮಷಿನರಿ ಹಾಕಿ ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಕೇಂದ್ರ ಸರ್ಕಾರದ ವಿಮಾನಯಾನ ಮಂತ್ರಿಗಳಿಗೂ ಕೂಡ ಭೇಟಿಯಾಗಿದ್ದೆ ನಾನು ಮತ್ತು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸ್ವತಃ ಹೋಗಿ ಭೇಟಿಯಾಗಿದ್ದು. ಅವ್ರು ಹೇಳಿದರು ಯಾವ ಕಾರಣಕ್ಕೂ ನಾವು ಈಗ ಹೊಸ ವಿಮಾನಗಳ ನಿಲ್ದಾಣ ಕಟ್ಟೋದಲ್ಲ, ನೀವು ಕಟ್ಟಿಕೊಟ್ರೆ ಮಷಿನರಿ ಹಾಕಿ ನಾವು ಆಪರೇಷನ್ ಮಾಡ್ತೀವಿ ಅಂತ. ಇವತ್ತು ಶಿವಮೊಗ್ಗ ಮತ್ತು ಬಿಜಾಪುರ, ಶಿವಮೊಗ್ಗ ಈಗಾಗಲೇ ಮೊನ್ನೆ ಪ್ರಾರಂಭ ಮಾಡಿದ್ದೀವಿ, ನಮ್ದು ಒಂದೆರಡು ತಿಂಗಳು ಹಿನ್ನಡೆ ಆಯಿತು. ಯಾಕೆ ಹಿನ್ನಡೆ ಆಯ್ತು ಅನ್ನೋದು ನಿಮಗೆಲ್ಲ ಗೊತ್ತದೆ, ಹೆಚ್ಚಿಗೇನು ಹೇಳುವಂಥ ಪ್ರಯತ್ನ ಮಾಡೋದಿಲ್ಲ ನಾನು. ಅದಕ್ಕೆ ಇದನ್ನು ಒಂದು ವರ್ಷದಲ್ಲಿ ಮುಗಿಸಿ ಮತ್ತೆ ಬಾಕಿ ಉಳಿದಿರ್ತಕ್ಕಂಥ ಕೆಲಸವನ್ನು ಎರಡನೇ ಹಂತದ್ದು ಪ್ರಾರಂಭ ಮಾಡ್ತೀವಿ. ಇನ್ನೂ ಒಂದೇನು ಆಸೆ ಇತ್ತಂದ್ರೆ ಇಲ್ಲಿ ದೊಡ್ಡ ವಿಮಾನ ನಿಲ್ದಾಣಕ್ಕೆ ಆಗುವಷ್ಟು ಜಾಗ ಬೇಕಾಗಿತ್ತು ನಮಗೆ. ಆ ಕಾರಣಕ್ಕಾಗಿ ನಾನು ಮುಳವಾಡದಲ್ಲಿ ಸರ್ಕಾರದ KIDB 2,400 ಎಕರೆ ಜಮೀನೇನಿತ್ತು ಅಲ್ಲೇ ಮಾಡ್ಬೇಕಂತಿತ್ತು ನಂದು. ಯಾಕಂದ್ರೆ ಕಾರ್ಜೋಳಕ್ಕೆ ಸಮೀಪ ಅಕ್ಕದತ್ತಲ್ಲ ಅಥವಾ ನಮ್ಮ ಹೊಲ ಮನೆ ಅದಾವತ್ತಲ್ಲ, ನಾವು ಮುಂದಿನ ದಿನಮಾನಗಳಲ್ಲಿ ಬಿಜಾಪುರ ಜಿಲ್ಲೆ ಅನ್ನೋದು ಇಡೀ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಬಿಜಾಪುರನೇ ನಂಬರ್ 1 ಆಗ್ತದ. ಇವತ್ತೇ ಹೇಳಿದ್ ನಿಮಗೆ, ಯಾಕಂದ್ರೆ ನಮ್ಮ ಹತ್ರ ನೀರಿದೆ, ಭೂಮಿ ಇದೆ, 5 ನದಿಗಳು ಹರಿದಾವ. ಇಲ್ಲಿ ಕೈಗಾರಿಕೆಗಳು ಬರ್ತಾವ. ಕೈಗಾರಿಕೆಗಳು ಯಾಕೆ ಬರಲಿಲ್ಲ, ಇಷ್ಟು ದಿವಸ ಬರ್ಬೋದಾಗಿತ್ತಲ್ರಿ ನೀವು ಅಂದ್ರೆ, ಕೈಗಾರಿಕೆ ಉದ್ಯಮಿಗಳಿಗೆ ಸಮಯ ಇಲ್ಲ, ಎರಡೆರಡು ದಿನ ರೋಡ್ ಜರ್ನಿ ಮಾಡಿ ಬರುವಂತವ್ರು ಯಾರೂ ಇಲ್ಲ, ಒಂದು ತಾಸಿನಾಗ ಬಂದು ಹೋಗಂತವ್ರು ಅದಾರ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನದಲ್ಲಿ ಕೊಡಗು, ಆದರೆ ಈ ಬಾರಿ 54.22% ಪಡೆದ ವಿಜಯಪುರವು ಕೊನೆಯ ಸ್ಥಾನದಲ್ಲಿದೆ. 18 ಸುಮಾರಿಗೆ ಫಲಿತಾಂಶ ಬರಬಹುದೆಂದು ನಿರೀಕ್ಷಿಸಲಾಗಿದ್ದ ರಾಜ್ಯ ದ್ವಿತೀಯ PUC ಫಲಿತಾಂಶ 4 ದಿನಗಳ ಮುಂಚೆಯೇ ಪ್ರಕಟವಾಗಿದೆ. ಇಂದು ವಿದ್ಯಾರ್ಥಿಗಳ ಮೊಬೈಲಿಗೆ SMS ಮೂಲಕ ರಿಸಲ್ಟ್ ತಲುಪಿದೆ. ಬಳಿಕ ಇಲಾಖೆ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಿದೆ. ಕೊರೋನಾ ವೈರಸ್ ಹಾಗೂ ಲಾಕ್ಡೌನ್ ಕಾರಣಕ್ಕೆ ವಿದ್ಯಾರ್ಥಿಗಳ ಮೊಬೈಲಿಗೆ ನೇರವಾಗಿ ರಿಸಲ್ಟ್ ಕಳಿಸಲು ನಿರ್ಧರಿಸಲಾಗಿದೆ. ಇಲಾಖೆಯ ಅಧಿಕೃತ ವೆಬ್ಸೈಟ್ಗಳಲ್ಲೊಂದಾದ www.karresult.nic.in ವೆಬ್ಸೈಟ್ನಲ್ಲಿ ಇಂದು ಫಲಿತಾಂಶ ಪ್ರಕಟವಾಗಿದೆ. ವಿಜಯಪುರ ಜಿಲ್ಲೆಯು PU ಫಲಿತಾಂಶದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಯ ಶೇಕಡಾವಾರುಗಳು ಹೀಗೆ. PUC ಫಲಿತಾಂಶದಲ್ಲಿ ಉಡುಪಿ 90.71% ಹಾಗೂ ದಕ್ಷಿಣ ಕನ್ನಡ 90.71% ಪಡೆದು ಮೊದಲನೇ ಸ್ಥಾನದಲ್ಲಿದೆ. ಚಿಕ್ಕಮಗಳೂರು 79.11% ಹಾಗೂ ಬೆಂಗಳೂರು ದಕ್ಷಿಣ 77.56% ಪಡೆದು ಎರಡನೇ ಸ್ಥಾನದಲ್ಲಿದೆ. ಆದರೆ ವಿಜಯಪುರವು 54.22% ಪಡೆದು ಕೊನೆಯ ಸ್ಥಾನದಲ್ಲಿದೆ. ನಕಲಿ ರಸಗೊಬ್ಬರ ಮತ್ತು ಔಷಧ ಜಾಲತಾಣವನ್ನು ಕಂಡುಹಿಡಿದು ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ನಮ್ಮ ಹೋರಾಟ ಇನ್ನು ಮುಂದುವರಿಯುತ್ತದೆ ಎಂದು ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಆಕ್ರೋಶ ವ್ಯಕ್ತಪಡಿಸಿದರು. ನಕಲಿ ಔಷಧ ಮತ್ತು ಗೊಬ್ಬರ ತಯಾರು ಮಾಡುವ ವ್ಯಾಪಾರಸ್ಥರಿಗೆ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಸೇರಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಬಬಲೇಶ್ವರ ಮತ್ತು ಆಲ್ಮೇಲದಲ್ಲಿ ನಕಲಿ ರಸಗೊಬ್ಬರ ತಯಾರಿಸುವ ಜಾಲವನ್ನು ಎಲ್ಲ ಪ್ರತಿಯೊಂದು ತಾಲೂಕುಗಳಿಗೆ ನಕಲಿ ರಸಗೊಬ್ಬರ ಔಷಧಿ ಹಂಚುತ್ತಿದ್ದಾರೆ. ವಿಜಯಪುರದ ವ್ಯಾಪಾರಸ್ಥರು ಗೊಬ್ಬರ ಮಾರಾಟಗಾರರಿಗೆ ನಕಲಿ ಔಷಧದ ಜಾಲ ಗೊತ್ತಿದೆ, ಹೆಚ್ಚಿಗೆ ಹಣ ಸಿಗುವ ಕಾರಣದಿಂದ ಮಾರಾಟ ಮಾಡುತ್ತಿದ್ದಾರೆ. ಎಲ್ಲ ರೈತರು ಸೇರಿ ಮನವಿ ಮಾಡಿಕೊಂಡಿದ್ದೇವೆ, ದಯವಿಟ್ಟು ನಕಲಿ ರಸಗೊಬ್ಬರ ಔಷಧಿ ಮಾರುವವರ ಫ್ಯಾಕ್ಟರಿಗಳನ್ನು ಬಂದ್ ಮಾಡಬೇಕು, ಮಾರುವವರ ವಿರುದ್ಧ ಲೈಸೆನ್ಸ್ ಬಂದ್ ಮಾಡಬೇಕು. 100 ವರ್ಷ ಬೆಳೆಯಬೇಕಾದ ಮನುಷ್ಯ ನಮ್ಮ ರೈತ ಬೆಳೆ ತಿಂದು 50 ವರ್ಷಕ್ಕೆ ಸಾಯುತ್ತಿದ್ದಾರೆ, ಅದಕ್ಕೆ ಅಂತಹವರನ್ನು ಬಂಧಿಸಬೇಕು ಎಂದು ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ವಿನಂತಿ ಮಾಡುತ್ತಿದ್ದೇವೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಶಕ್ತಿಕುಮಾರ್ ಹುಕುಮ್ನಾಳ್ ಅವರು ಹೇಳಿದರು. ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯ ಎಲ್ಲಾ ನಾವು ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳು ಎಲ್ಲ ಸೇರಿಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಏನಾಗ್ತಾ ಇದೆ ಅಂದ್ರೆ, ಪ್ರತಿಯೊಂದು ಬಬಲೇಶ್ವರದಲ್ಲಾಗಲಿ ಆಲ್ಮೇಲಾಗಲಿ ನಕಲಿ ರಸಗೊಬ್ಬರವನ್ನು ತೆಗೆದುಕೊಂಡು ತಯಾರು ಮಾಡಿಸುವ ಜಾಲವನ್ನು ಎಲ್ಲಾ ಪ್ರತಿಯೊಂದು ತಾಲೂಕುಗಳಿಗೆ ನಕಲಿ ಗೊಬ್ಬರ ಮತ್ತು ಔಷಧಿ ಹಂಚಲಾಗತ್ತಾರ. ಅದಕ್ಕೆ ಇಲ್ಲೇನು ಅದಕ್ಕೆ ಅದರ ವಿರುದ್ಧ ಮತ್ತು ನಾವು ಇಲ್ಲಿ ಏನು ವ್ಯಾಪಾರಸ್ಥರ ಅದಾರ ಬಿಜಾಪುರನಾಗ ಎಲ್ಲಾ ಗೊಬ್ಬರ ಮಾರುವ ವ್ಯಾಪಾರಸ್ಥರು ಅವರು ಕೂಡ ನಕಲಿ ಔಷಧವನ್ನು ತಯಾರಿಸುವ ಜಾಲ ಅವ್ರಿಗೆ ಗೊತ್ತೈತಿ. ಬಟ್ ಅವರು
ಅದು ಕೂಡ ಹೆಚ್ಚಿಗೆ ಹಣ ಸಿಗ್ತದಪ್ಪ ಅಂತೇಳಿ ಅದನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾ ಇವತ್ತು ಎಲ್ಲಾ ರೈತರು ಸೇರಿ ಏನು ಮನವಿ ಕೊಡ್ತಾ ಇದ್ದೇವೆ, ದಯವಿಟ್ಟು ಆ ನಕಲಿ ರಸಗೊಬ್ಬರ ಮತ್ತು ಔಷಧ ಮಾಡುವ ಫ್ಯಾಕ್ಟರಿಗಳನ್ನ ಬಂದ್ ಮಾಡಬೇಕು ಮತ್ತು ಮಾರೋರ ವಿರುದ್ಧ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಯಾಕಂದ್ರೆ ಇವತ್ತು ಯಾವುದೇ ಬೆಳೆಗಳಲ್ಲಿ ತಾಕತ್ ಇರಲಾರ್ದಂಗದ. ಇವತ್ತು ಬಾಳೆಹಣ್ಣು ನೋಡಿ, ರಾತ್ರಿ ಬಂದು ಔಷಧ ಹೊಡೆದ್ರೆ ಮುಂಜಾನೆ ಹಣ್ಣು ಆಗಿಬಿಟ್ಟಿರ್ತದೆ. ಇವತ್ತು ಏನಾಗಿದೆಪ್ಪ, ನೂರು ವರ್ಷ ಬದುಕಬೇಕಾಗಿದೆ ಮನುಷ್ಯ, ಇವತ್ತು ನಮ್ಮ ರೈತರ ಬೆಳೆನ ತಿಂದು ಇವತ್ತು 50 ವರ್ಷಕ್ಕೆ ಸಂಚೂರು ಹೊಡೆದಂಗೆ ಆಗಿಬಿಟ್ಟದ. ಅದಕ್ಕೆ ಇವೆಲ್ಲ ನಕಲಿ ರಸಗೊಬ್ಬರ ಮತ್ತು ನಕಲಿ ಔಷಧವನ್ನ ಮಾರಾಟ ಜಾಲವನ್ನ ಬಂಧಿಸಬೇಕಾಗಿ ನಾವು ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ವಿನಂತಿ ಮಾಡಿಕೊಳ್ತಾರೆ. ಈಗಾಗಲೇ ಲಾಕ್ಡೌನ್ ಜಾರಿಯಲ್ಲಿದೆ. ಇವಾಗ ಎಲ್ಲರೂ ಮನೆಯಲ್ಲಿರುವ ಸಂದರ್ಭದಲ್ಲಿ ನಮ್ಮ ರೈತರು ತಮ್ಮ ಜೀವವನ್ನು ಒತ್ತೆ ಇಟ್ಟು ತಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಕಲಿ ಗೊಬ್ಬರ ಮಾರುವುದಾಗಲಿ ರೈತರಿಗೆ ತೊಂದರೆ ಕೊಡುವುದಾಗಲಿ ಮಾಡಬಾರದು, ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇವೆ. ರೈತರಿಗೆ ಅನುಕೂಲವಾಗುವಂತೆ ನೋಡಿಕೊಳ್ಳಿ ಎಂದು ಪಯ್ಯಾಜ್ ಕಲಾದ್ಗಿ ಅವರು ಮಾತನಾಡಿದರು. ಈಗಾಗಲೇ ಲಾಕ್ಡೌನ್ ಜಾರಿಯಲ್ಲಿ ಇದೆ. ಈಗೆಲ್ಲರೂ ನಾವು ಮನೆಯಲ್ಲಿ ಕೂತುವ ಸಮಯದಲ್ಲಿ ನಮ್ಮ ರೈತರು ತಮ್ಮ ಜೀವನ ಇದು ಇಟ್ಟು ಹೋಗಿ ಒತ್ತೆ ಇಟ್ಟು ಕಿಸಿಂದ ಅವರ ತೋಟಕ್ಕೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರ ನಕಲಿ ಗೊಬ್ಬರ ಮಾರುವುದಾಗಲಿ ಅವರಿಗೆ ನಮ್ಮ ರೈತರಿಗೆ ತೊಂದರೆ ಕೊಡುವಂಥದ್ದಾಗಲಿ ಯಾವತ್ತು ಇದಕ್ಕೆ ಇದು ಆಗಬಾರ್ದು. ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿ ಇಷ್ಟೇ ಮಾಡ್ತೀವಿ, ರೈತರಿಗೆ ಅನುಕೂಲ ಆಗುವಂತ ನೋಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಅದಕ್ಕಾಗಿ ನಮ್ಮ ಈ ಸಂಪತ್ತು ಉಳಿಸಬೇಕಾದರೆ ನಕಲಿ ರಸಗೊಬ್ಬರ ಮತ್ತು ಔಷಧ ಜಾಲತಾಣವನ್ನು ಕಂಡುಹಿಡಿದು ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ನಮ್ಮ ಹೋರಾಟ ಇನ್ನು ಮುಂದುವರಿಯುತ್ತದೆ ಎಂದು ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಮಂಜುಳಾ ಹಿಪ್ಪರಿಗೆ ಅವರು ಹೇಳಿದರು. ಎಲ್ಲ ರೈತ ಬಾಂಧವರು ಸೇರಿ ನಾವು ಈ ಒಂದು ಹೋರಾಟವನ್ನ ಮಾಡ್ತಾ ಇರೋ ಕಾರಣ ಏನಂದ್ರೆ, ನಕಲಿ ಗೊಬ್ಬರ ಹಾಗೂ ನಕಲಿ ಔಷಧಿಯನ್ನ ಈ ಜಾಲವನ್ನು ಪತ್ತೆ ಹಿಡಿದು ಈ ಒಂದು ಸರ್ಕಾರ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಹಾಗೂ ರೈತರಿಗೆ ಆಗುವ ಅನ್ಯಾಯವನ್ನು ತಡೆಗಟ್ಟಬೇಕು. ಇದರಿಂದ ನಾವು ಎಲ್ಲ ಜನರು ಸಾಯ್ತಾ ಇದ್ದಾರೆ. ಯಾಕಂದರೆ ಈ ನಕಲಿ ಔಷಧಿಯಿಂದ ಬರುವಂಥ ಬೆಳೆಗಳು ವಿನಾಶಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದೆ. ಅದಕ್ಕಾಗಿ ಈ ನಮ್ಮ ಸಂಪತ್ತನ್ನು ಉಳಿಸಬೇಕಾದ್ರೆ ನಾ ಇಂಥ ನಕಲಿ ಜಾಲವನ್ನು ಕಂಡುಹಿಡಿದು ಇದಕ್ಕೆ ಕಠಿಣ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ನಮ್ಮ ಹೋರಾಟ ಇನ್ನೂ ಮುಂದುವರಿಯುತ್ತದೆ ಅಂತ ಹೇಳ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮತ್ತೊಂದು ಸೀಲ್ಡೌನ್ಗೆ ಸೇರ್ಪಡೆಯಾದ ವಿಜಯಪುರ ತಹಸೀಲ್ದಾರ್ ಕಚೇರಿ. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ವಿಜಯಪುರ ಜಿಲ್ಲೆಯ ವಿಮಾನ ನಿಲ್ದಾಣ ಸ್ಥಳವನ್ನು ವೀಕ್ಷಣೆ ಮಾಡಿದರು. ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಕೊನೆ ಸ್ಥಾನ ಪಡೆದ ವಿಜಯಪುರ. ನಕಲಿ ರಸಗೊಬ್ಬರ ಔಷಧ ಜಾಲತಾಣಕ್ಕೆ ಆದಷ್ಟು ಬೇಗ ಕಡಿವಾಣ ಹಾಕಿ ಎಂದ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಆಕ್ರೋಶ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್. ಇದು ಉತ್ತಮ ಏಳಿಗೆಗಾಗಿ.